ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರುಚಿಯಾಗಿರೋ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ, ಈರುಳ್ಳಿ ಸೊಪ್ಪಿನ ಪಲ್ಯ. ಇಲ್ಲಿ ನೋಡಿ, ಈರುಳ್ಳಿ ಸೊಪ್ಪು ತೊಗೊಂಡಿದ್ದೀನಿ. ಇದು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದು. ಹಾಗೆ ಈರುಳ್ಳಿ ಹಿಂದ್ಗಡೆ ಇರುವಂತಹ ಈ ಸೊಪ್ಪಿನ ಹಿಂದ್ಗಡೆ ಇರೋದು, ಅದನ್ನು ಕಟ್ ಮಾಡಿ ಇಟ್ಕೊಂಡಿರೋದು ಫ್ರೆಂಡ್ಸ್. ಹಾಗೆ ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪನೇ ಉಪ್ಪು, ಸ್ವಲ್ಪ ಜೀರಿಗೆ, ಅರಶಿನ ಪೌಡ್ರು, ಸ್ವಲ್ಪನೇ ನೆನೆ ಇಟ್ಟಿರೋ ಬೇಳೆ ಹಾಕಿದ್ದೀನಿ ನೋಡಿ, ತೊಗರಿಬೇಳೆ ತೊಗೊಂಡಿದ್ದೀನಿ. ತುಂಬಾ ಈಸಿಯಾಗಿರೋ, ಕಡಿಮೆ ಸಾಮಗ್ರಿಗಳಲ್ಲಿ ಕಡಿಮೆ ಸಮಯದಲ್ಲಿ ಮಾಡುವಂಥ ರೆಸಿಪಿ ನೋಡಿ. ರೊಟ್ಟಿಯಲ್ಲಂತೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ಮಾಡ್ತಾ ಇದ್ದೀನಿ, ಇಲ್ಲಿ ಬಾಂಡ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಅರ್ಧ ಗಂಟೆ ಇದು ತೊಗರಿಬೇಳೆ ನೆನೆದ್ರೆ ಸಾಕು ನೋಡಿ. ಇವಾಗ ನೀರನ್ನೆಲ್ಲ ತೆಗೆದುಬಿಟ್ಟಿಡ್ತಾ ಇದ್ದೀನಿ, ನೀರನ್ನು ತೆಗೆದುಬಿಟ್ಟು ಇಟ್ಕೊಂಡಿರೋದು. ಹಾಗೆ ಇಲ್ಲಿ ಬಾಂಡ್ಲೆ ಕೂಡ ಕಾದಿದೆ. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ, ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಇಟ್ಕೊಂಡಿರೋದು. ಎಣ್ಣೆ ಕೂಡ ಕಾದಿದೆ ನೋಡಿ. ನೋಡಿ, ಸೊಪ್ಪಿನ ಹಿಂದ್ಗಡೆ ಇರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರಲಿ ಫ್ರೆಂಡ್ಸ್. ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕೆಂಪಾದ್ಮೇಲೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸೊಪ್ಪಿನ ಪಲ್ಯಕ್ಕೆ ಉಪ್ಪು ಸ್ವಲ್ಪ ಕಡಿಮೆನೆ ಇರಬೇಕು ಫ್ರೆಂಡ್ಸ್. ಹಾಗೆ ಅರಶಿನ ಪೌಡ್ರ್ ಹಾಕ್ತಾ ಇದ್ದೀನಿ, ನೆನೆಸಿಟ್ಕೊಂಡಿರೋ ತೊಗರಿ ಬೇಳೆ ಹಾಕ್ತಾ ಇದ್ದೀನಿ. ಇದು ತೊಳೆದಿಟ್ಕೊಂಡಿರೋ ಸೊಪ್ಪು ಹಾಕ್ತಾ ಇದ್ದೀನಿ, ಈರುಳ್ಳಿ ಸೊಪ್ಪು. ಮಿಕ್ಸ್ ಆಗಬೇಕು ನೋಡಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಜಾಸ್ತಿ ನೀರು ಬೇಡ. ಸೊಪ್ಪಿನ ಪಲ್ಯ ಯಾವುದೇ ಸೊಪ್ಪು ಇದ್ರೂ ತುಂಬ ಬೇಗನೆ ಆಗಿಬಿಡತ್ತೆ. ಸ್ವಲ್ಪನೇ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ, ಒಂದು 10 ನಿಮಿಷ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಯಿತು. ತುಂಬ ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ, ತುಂಬ
ತುಂಬ ಬೇಗನೆ ಆಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಯಿತು ಪಲ್ಯ ಮತ್ತು ಬಿಸಿ ಬಿಸಿ ರೊಟ್ಟಿ ಜೊತೆ. ಅಂತೂ ಸೂಪರ್ ಆಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟು ಸೂಪರ್ ಇರುತ್ತೆ. ಹಾಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್, ಬಾಯ್.